ಎಣ್ಣ ಯಾರಣ್ಣ ಬರ್ತಾ ಇರೋದು? ಎಣ್ಣ ಹೇಳಣ್ಣ, ಯಾರು ಬರ್ತಾ ಇರೋದು? ಸಿಂಹಾದ್ರಿಯ ಸಿಂಹ. ಎಣ್ಣ ವಿಷ್ಣು ಸಾರು ತರ ಮೇಲೆ ಬಿಚ್ಚು ಕತ್ತಿ ಯೋಧ ನಿಂತ. ಏನು ನಮ್ಮ ಅಂಬರೀಷ್ ಅಣ್ಣ? ತರ ತರ ಪಡೆಯಪ್ಪ. ನಾನು ನಮ್ಮ ಸೂಪರ್ ಸ್ಟಾರ ತರ. ಏನ್ ಖಾಲಿ ಸಾರೋಟ್ ಬರ್ತಾಯ್ತಲ್ಲ ಅಣ್ಣ ಹೋದ್ರ ಅರ್ಜೆಂಟ್ಗೆ ನಮ್ಮ ಮಂಡಿ ಹುಡುಗ ದರ್ಶನ್ ಗಾಡಿ ತಂದ್ಬಿಟ್ಟೆ, ಹೆಲ್ಪ್ ಜಾಸ್ತಿ ಆಗುತ್ತೆ. ಇರ್ಲಿ ಇರ್ಲಿ ಅಣ್ಣಿ ಸ್ಟಾರ್ ಅಣ್ಣಿಗೆ. ಇದೇನಣ್ಣ ಸೈಕಲ್ ಬಂದ್ಬಿಟ್ಟಿದ್ಯಾ? ಫಾರ್ ಎ ಚೇಂಜ್ ರಾಜಾ ಇಲೆ ರಾಜಾ ಉಲೆ ಪಂಚಾಯಿತಿ ಕಲೆ ಗಲ್ಲಿ ಗಲ್ಲಿ ಕಂಡು ಕಲಿಗೆ. ನಾಯಕ್ರೇ ಯಾಕ್ ಲೇಟ್? ಹತ್ತೂರು ಸುತ್ತಳ್ಳಿ ತೂತೆಲ್ಲ ಮುಚ್ಚ್ಬಿಟ್ಟು ಬರ್ಬೇಕಲ್ಲಪ್ಪ. ಬಸರಾಳದಲ್ಲಿ ಬಸರಿ ನ್ಯಾಯ, ಕೆರೆಗೋಡಲ್ಲಿ ಕೋಳಿ ನ್ಯಾಯ, ಕೀಳಾರದಲ್ಲಿ ಕಿತ್ತಾಡಿ ತೊಳ್ಳಾಟದ ಕೇಸು, ಬ್ಯಾಲದ ಕೆರೆಯಲ್ಲಿ ಬಾಲೆಯರ ಬಡದಾಟ, ಒಂದ್ ಕೆರೆಯಲ್ಲಿ ವರದಕ್ಷಿಣೆ ಕೇಸು, ನಾಗಮಂಗಲದಲ್ಲಿ ನ್ಯಾಯಕ್ಕೆ ನ್ಯಾಯ, ಅದ್ ಯಾವನೋ ಯಾವಳದ ಸಂಟ ಹಿಡ್ಕೊಂಡು ಅದಕ್ ನಾನು ಹೋಗಿ ಮಾಡ್ಬೇಕಾಯ್ತು. ನ್ಯಾಯ ಪಂಚಾಯಿತಿ ನ್ಯಾಯನ? ನಮ್ಮ ಅಣ್ಣ ಊಟ ತಿಂಡಿ ಮಾಡಿ ಒಂದ್ ವಾರ ಆಯ್ತು. ಅಯ್ಯ ನಿನ್ ಮಕ್ಕ ಮುಚ್ಚ ಅಣ್ಣ ನೀತರ ನಡ್ಕೊಳ್ಳೋದು? ಏ ಪಿಶಾಚಿ ನನ್ ಮಕ್ಕ, ಏ ಕೊಡ ಅಣ್ಣ ಸ್ನಾಕ್ಸ್, ಕೊಡ ಅಣ್ಣ ಚೆನ್ನಾಗಿ ತಿನ್ಲಿ ತಿನ್ಲಿ ಚೆನ್ನಾಗಿ. ಲಿವರ್ ಕಿಡ್ನಿ ಎಲ್ಲ ಕ್ಲೀನ್ ಆಗ್ಬಿಡ್ಬೇಕು ಅಣ್ಣದು. ತೃಪ್ತಿಯಾಗಿ ಗಾಳಿ ಹೋಯ್ತು. ಏನು ನಿನ್ನ ಹವಾಲು? 3 ತಿಂಗಳಾಯ್ತು ಬೆನ್ನುಜ್ಜಿ ನಲ್ಲಿ ಪೈಪ್ಗೆ ಉಜ್ಜಿ 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 ನೋಡಿ ಬೆನ್ನೆಲ್ಲ ಗೆದ್ಲಿಡ್ದು ಗಜ್ಜಿ ಎತ್ಕೊಂಡ್ಬಿಟ್ಟು. ಈಗ ಉಳಿದಿರೋದು ಒಂದೇ ಒಂದ್ ಪೈಪ್, ಅದು ಉಳಿಬೇಕಾದ್ರೆ ಮಗಳಲ್ಲಿ ನನ್ನ ಹೆಂಡ್ರಿರ್ಬೇಕು. ಆದಷ್ಟು ಬೇಗ ಜಡ್ಜ್ಮೆಂಟ್ ನ ಪಾಸ್ ಮಾಡಿ. ಅಪರಾಧಿಗಳಿಲ್ಲಿ. ನಮಸ್ಕಾರ. ಹಲೋ ಮಿಸ್ಟರ್, ಅಡ್ಡವು ಈ ಕೌದ? ಹೌದು, ನಮ್ಗೆ ಈಸಿ ಆಗೋಯ್ತು. ನಾಯ್ಕ್ರೇ ನಾಯ್ಕ್ರೇ ನಾಯ್ಕ್ರೇ, ನೀವು ಎಲ್ಲೇ ನಿರ್ತಾ ಇದ್ದೀರಾ? ಹೋಗಿ ಅಲ್ಲಿ ನಿಮ್ಮ ಅಂಡ ಕೂತ್ಕೊಳಕ್ ಆಗ್ತಿಲ್ವೇ? ಏನಮ್ಮ ನಿನ್ನ ಹೆಸರು? ಚಂಚಲ. ಚಂಚಲ ಈ ಕಿತ್ತೋದೊಂದ್ ಜೊತೆ ಏನಮ್ಮ ನಿನ್ ಚಲ್ಚಲ? ಕಾಲ್ ಸೊಪ್ ಕುಡ್ದು ಓಡಿದ್ರೆ ಕಾಲ್ ಗಂಟೆ ಕಾಲ್ಗೊಳ್ಳೋದು ಅಂತ ಡಾಕ್ಟರ್ ಹೇಳೋರೆ. ಓಡ್ಸೋ ಮ್ಯಾಟ್ರ್ ಐ ಲೈಕ್ ಓಡ್ತಾ ಇದ್ವಿ. ನನ್ನ ಹೆಂಡ್ರಿಗೆ ತಲೆ ಮಾಂಸ ಕೊಟ್ಟಿ ತಲೆ ಕೆಡಿಸ್ದ, ಕಾಲ್ ಸೋಪ್ ಕೊಡ್ಸಿ ಕ್ಯಾಚ್ ಹಾಕೊಂಡ. ನಾಯಿ ನಾಯಿ ನಾಯಿಗೆ ಅಂದ್ರೆ ನಾಲ್ಗೆ ಕಿತ್ ನಾಯಿ ನರಿಗೆ ಹಾಕ್ಬಿಡ್ತೀನಿ. ಹುಷಾರ್ ಬ್ಯಾಕ್ ಅಲ್ಲಿ ಅರ್ಧ ಸೌಟು ಬಾಡಿಲ್ಲ, ಬಾಡಿ ಬಿಲ್ಡರ್ ತರ ಪೋಸ್ ಕೊಡ್ತೀಯನ. ಭದ್ರಾವತಿ ರಾಡು ಬಂಡ ಸೀಳಕ್ ಬೇಕಾಗಿರೋದು ಉಳಿ. ಏನಂದ ಚಿಂದ ಅಂತ ಎಂಟಿ ಕುಡಿತೀಯನೋ? ಅದು ನನ್ನ ಮುಂದೆ ಯಾರ ಎಂಡ್ರನ್ನ ಯಾರ ಎಂಡ್ರು ಅಂತ. ಇವಳು ನಿನ್ನ ಹೆಂಡ್ತಿನ ಇಲ್ಲ ಇವನ್ ಹೆಂಡ್ತಿನ? ಅದಕ್ಕೆ ಅವನ ಹೆಂಡ್ತಿ. ಮತ್ತೆ ಮಧ್ಯದಲ್ಲಿ ನಂದಲ್ಲಿಡ್ಲಿಂತ ನಿಂದೇನು ಸೊಂಡ್ಲು? ಇದು ನ್ಯಾಯಸ್ಥಾನ, ನಾನು ಇಲ್ಲವೋ ಅದನ್ನ ನೋಡ್ಕೊಳಕ್ಕೆ ನೆನಪಿರ್ಲಿ. ಅಯ್ಯೋ ಚಂಚಲಾಲ ನೀನ್ ಅಲ್ಬಾರ್ದಮ್ಮ. ಅಯ್ಯೋ ಹೆಣ್ಮಕ್ಳ ಕಣ್ಣಲ್ಲಿ ನೀರ್ ಹಾಕೊಂಡ್ರೆ ನನ್ನ ಎದೆ ತಡ್ಕೊಳಲ್ಲ. ಸಮಾಧಾನ ಮಾಡ್ತೀನಿ. 1000 ತವನೇ 5 ಎಕರೆ ಕಂಪನಿ ಗದ್ದೆ, ಒಂದ್ ಶುಗರ್ ಫ್ಯಾಕ್ಟ್ರಿ, ಒಂದ್ ಟೂರಿಂಗ್ ಟ್ಯಾಕ್ಸ್ ಎಲ್ಲ ಹೆಸರಿಗೆ ಬರೆದು ಬಿಡ್ತೀನಿ. ಒಂದ್ ನಿಮಿಷ ಸೆಟ್ಲ್ ಆಗ್ತಾ ಇದೆ. ಯಾಕಮ್ಮ ಜೊತೆ ಎಲ್ಲಮ್ಮ ಹೋಗಿದ್ದೆ? ಖುಷ್ಕ ನನ್ ಕ್ಲಾಸ್ಮೇಟ್ ಜಸ್ಟ್ ಡ್ರಾಪ್ ತಗೋತಿದ್ದೆ ಅಷ್ಟೇ. ಅಷ್ಟಕ್ಕೆ ಯಪ್ಪ ಹಿಂಗಾಡಿದ್ರೆ ನನ್ ಹೆಂಗ್ ಬರ್ಲಿ? ಯಾಕೋ ಹೆಣ್ಮಗಿ ಮೇಲೆ ಅಷ್ಟು ಅನುಮಾನ ಬೀಳ್ತೀಯ? ನಾನಿದ್ದೀನಮ್ಮ, ನೀ ಯೋನಿಸು ಕೂಡ ನನ್ ಕಂದ ಮುದ್ದೆ. ನನ್ ರಾತ್ರಿ ಆಸ್ಕೆ ಹತ್ರ ಹೋದ್ರೆ ಸಾಕು ಹಿಂಗೆ ಬಾಯ್ ಬಡ್ಕಂತಾರೆ. ಸಂಸಾರ ಮಾಡ್ಲಿ ಮಾಡ್ಲಿ ಮಾಡ್ಲಿ. ಕೆಲವ್ರು ಹಂಗೆ ಕಣಮ್ಮ, ಬೀರ್ ಬಾಟ್ಲಿ ಮುಚ್ಚಳ ಓಪನ್ ಮಾಡಿದ್ರೆ ಸಾಕು ಸ್ಮೆಲ್ಲಿಗೆ ಔಟ್ ಆಗ್ಬಿಡ್ತಾರೋ. ಇನ್ನೆಲ್ಲ ಆಗುತ್ತೆ ಇವ್ನ ವೇಸ್ಟ್. ಸಂಸಾರ ಒಂದ್ ಮಾಡಕ್ ಕರ್ಸಿದ್ರೆ ಸಂಸಾರನ ಒಳ್ಳೆ ಕೆಲಸ ಮಾಡ್ತಾ ಇದ್ರಲ್ರಿ. ಈಟಕ್ಕೆ ಮುಗ್ದಿಲ್ಲ,
ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಅಂತ ನನ್ನ ಮದುವೆ ಮಾಡ್ಕೊಂಡ್ರು. ಮಾಡೋದ್ ನೋಡಿದ್ರೆ ಹೆಣ ಕಾಯೋ ಕೆಲಸ. ಹೆಣದ್ಮೇಲೆ ತಿಥಿ ಊಟ ಕದ್ದು ಮಾರೋದೇ ಇವ್ರ ಬಿಸ್ನೆಸ್. ಇಷ್ಟೊತ್ತು ನೀವು ತಿಂದು ತೇಗದ್ರಲ್ಲ, ಎಲ್ಲಿಂದ ತರಿಸ್ತಾ ಕೇಳಿ? ಅದು ಮದ್ದೂರ್ ಟಿಫಾನಿಸ್ ಇಂದ ತರಿಸಿದ್ದು. ಇಲ್ಲ ನಾಯ್ಕ್ರೆ, ಗೋರಿಯಿಂದ ಗೋರ್ಕಡೆ ಬಂದಿದ್ದು. ಗೋರಿಯಿಂದ ಗೋರ್ಗೋ ಬಂದಿದ್ ತಿಂಡಿನ ನನಗ್ ತಿನ್ಸಿದ್ದು. ಅಯ್ಯೋ ಪಾಪಿ ನನ್ನ ಮಗನೇ, ನನ್ನನ್ನ ನ್ಯಾಯ ಹೇಳು ಅಂತ ಕರ್ಕೊಂಡ್ಬಂದು ಹೆಣದ ಮೇಲೆ ಇರೋ ತಿಂಡಿ ಊಟನೆಲ್ಲ ಮಾಡಿಸ್ಬಿಟ್ರಲ್ಲಪ್ಪ. ಅಯ್ಯೋ ನಮ್ಮ ಮನೆ ದೇವ್ರಿಗೆ ಅದಾಗ ಬರಲ್ವಲ್ಲಪ್ಪ. ನನ್ನ ತಲೆ ಮೇಲೆ ಪಾಪಸ್ ಕಳಿ ಬೆಳೆದ್ರು ಬೆಳಿಬಹುದು, ನನ್ನ ಮೂಗಲ್ಲಿ ಕೆಂಗರಿ ಕೊಳಚ ನೀರು ಬಂದ್ರು ಬರ್ಬಹುದು, ನನ್ನ ಕುಂಡಿಗೆ ಬೆಂಕಿ ಬಿದ್ರು ಬಿಡ್ಬಹುದು. ಇನ್ನೇನೇನು ಕಾದಿದ್ಯೋ ಸ್ವಾಮಿ ನಮ್ಮಪ್ಪ, ಎಲ್ಲದಕ್ಕೂ ಇವನೇ ಕಾರಣ. ಕದ್ದು ನಡೆಸಿದ ಕಾಮಗಾರಿಗೆ ಖುದ್ದು ಲೈಸೆನ್ಸ್ ಕೊಟ್ರು. ಬರುಮೆ ವೆಂಕಟೇಶ.